ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಸೊ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗನ್ನು ಮಾಡ್ತಾ ಇರೋದು ಬೆಳಿಗ್ಗೆ ಇವಾಗ ನಮ್ಮದೆಲ್ಲರದು ಕೂಡ ಸ್ನಾನ ಆಗಿದೆ ಸ್ನಾನ ಮಾಡಿಕೊಂಡು ಇವತ್ತು ಕಿಚನಲ್ಲಿ ಬಂದಿರೋದು ಇವಾಗಂತೂ ಮಕ್ಕಳು ಎಲ್ಲ ಏನೂ ಇಲ್ಲಲ್ಲ ಸೊ ಹಾಗಾಗಿ ಸ್ವಲ್ಪ ಬೆಳಿಗ್ಗೆ ತಿಂಡಿ ಅತ್ತೆ ಲೇಟ್ ಲೇಟಾಗಿನೇ ಆಗುತ್ತೆ ಸ್ಕೂಲ್ ಇದ್ದಾಗ ಒಂಥರ ಇರುತ್ತೆ ಮತ್ತು ಸ್ಕೂಲ್ ಇಲ್ಲ ಅಂದರೆ ಇನ್ನೂ ಒಂಥರ ರೂಟೀನ್ ಇರುತ್ತೆ ಸೊ ಇವತ್ತು ಕೂಡ ಅಷ್ಟೇ ಸ್ವಲ್ಪ ಲೇಟಾಗಿನೇ ಎದ್ವಿ ಅದಕ್ಕೆ ತಿಂಡಿ ಕೂಡ ಇವತ್ತು ಲೇಟಾಗಿನೇ ಇದೆ ಮತ್ತು ಉಳಿದಿರೋವಂಥ ಕೆಲಸ ಕೂಡ ಹಾಗೆ ಲೇಟ್ ಲೇಟಾಗಿನೇ ಆಗುತ್ತೆ ಸೊ ಇವತ್ತು ಬೆಳಿಗ್ಗೆ ತಿಂಡಿ ಬಂದುಬಿಟ್ಟು ವೆಜಿಟೇಬಲ್ಸ್ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಊರಿಂದ ನಾನು ಜೌಗೋದಿ ರವಾನ ತೊಗೊಂಡು ಬಂದಿದ್ದೆ ಸೊ ಅದೇ ರವೆಯಿಂದ ಇವತ್ತು ಉಪ್ಪಿಟ್ಟು ಮಾಡೋಣ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನೆಲ್ಲ ತರಕಾರಿ ತಲ ಕಟ್ ಮಾಡ್ಕೊತಾ ಇದ್ದೆ ಸೊ ಜೋಗಿ ರವೆ ಹೇಗಿರುತ್ತೆ ಏನು ಅದನ್ನೆಲ್ಲ ಕೂಡ ನಾನು ಲಾಸ್ಟ್ ಟೈಮ್ ವ್ಲಾಗಲ್ಲಿ ತೋರಿಸಿದ್ದೆ ಅದು ಹುರಿಬೇಕಾದ್ರೆ ಸೊ ಅದೇ ರವೆಯಿಂದ ಇವತ್ತು ಮಾಡ್ತಾ ಇರೋದು ಈ ಥರ ತರಕಾರಿ ಥರ ಹಾಕ್ಬಿಟ್ಟು ಮಾಡಿದ್ರೆ ಉಪ್ಪಿಟ್ಟು ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಆ ಥರ ಮಾಡಿದ್ರೆ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ ಸೊ ಇವತ್ತು ಎಲ್ಲರೂ ಕೂಡ ಮನೆಯಲ್ಲಿಯೇ ಇದ್ದಾರಲ್ಲ ಸೊ ಹಾಗಾಗಿ ಬೆಳಿಗ್ಗೆ ಟೈಮಲ್ಲಿ ಬಿಸಿ ಬಿಸಿಯಾಗಿ ಎಲ್ಲರೂ ಕೂಡ ಒಟ್ಟಿಗೆ ಕುತ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಆ ಥರ ಪ್ಲ್ಯಾನ್ ಮಾಡಿ ನಾನು ಅದಕ್ಕೆ ಬೇಕಾಗಿರುವಂಥ ತರಕಾರಿ ತಲೆ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಇನ್ನೂ ಒಂದು ಕಡೆ ನನ್ನ ಮಗಳು ಬಂದುಬಿಟ್ಟು ಜ್ಯೂಸನ್ನು ಮಾಡ್ತಾ ಇದ್ದಾಳೆ ಕ್ಯಾರೆಟ್ ಮತ್ತು ಆರೆಂಜ್ ಹಾಕ್ಬಿಟ್ಟು ಜ್ಯೂಸ್ ಮಾಡ್ತಾ ಇದ್ದಾಳೆ ಆದರೆ ನನಗೆ ಅದು ಜ್ಯೂಸ್ದ್ರ ರೆಸಿಪಿನ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಯಾಕಂದರೆ ನಾನು ಸ್ನಾನ ಮಾಡೋದಕ್ಕೆ ಅಂತ ಹೋಗಿದ್ದೆ ನಾನು ಸ್ನಾನ ಮಾಡ್ಕೊಂಡು ಬರಷ್ಟರಲ್ಲಿ ಆಲ್ರೆಡಿ ಅವಳು ಜ್ಯೂಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಕ್ಯಾರೆಟ್ ಮತ್ತು ಆರೆಂಜ್ ಹಾಕ್ಬಿಟ್ಟು ಮಾಡಿದ್ದಾಳೆ ಮತ್ತು ಅದಕ್ಕೂ ಕೂಡ ಸ್ವಲ್ಪ ಹಸಿ ಶುಂಠಿ ಪುದೀನ ಜೀರಿಗೆ ಎಲ್ಲ ಹಾಕ್ಬಿಟ್ಟು ಮಾಡಿದ್ದಾಳೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು ನೆಕ್ಸ್ಟ್ ಟೈಮ್ ಖಂಡಿತವಾಗಲೂ ನಾನು ಇದ್ರದ್ದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬೆಳಗ್ಗೆ ಟೈಮಲ್ಲಿ ಇವಾಗಂತೂ ನಾವು ಟೀ ಕಾಫಿ ಏನೂ ಕುಡಿಯೋದಿಲ್ಲ ಸೊ ಅದ್ರ ಬದಲಾಗಿ ನಾವು ಈ ಥರ ಯಾವುದಾದ್ರೂ ಒಂದು ಜ್ಯೂಸನ್ನು ಮಾಡ್ಕೊಂಡು ಕುಡಿತೀವಿ ಆ ಫ್ರಿಜ್ಜಲ್ಲಿ ಇವತ್ತು ಕ್ಯಾರೆಟ್ ಇತ್ತು ಮತ್ತು ಹಾಗೆ ಆರೆಂಜ್ ಕೂಡ ಇತ್ತಂತ ಅಂದ್ಬಿಟ್ಟು ಇವತ್ತು ಆರೆಂಜ್ ಮತ್ತು ಕ್ಯಾರೆಟ್ ಹಾಕಿಬಿಟ್ಟು ಜ್ಯೂಸನ್ನು ಮಾಡಿದ್ರು ಸೊ ಜ್ಯೂಸ್ ಕುಡಿತಾ ಕುಡಿತಾ ಹಾಗೆ ನಾನು ಈ ಕಡೆ ಉಪ್ಪಿಟ್ಟಿಗೆ ಒಗ್ಗರಣೆ ಕೂಡ ಹಾಕ್ತಾ ಇದ್ದೀನಿ ಈ ಥರ ಬೆಳಗ್ಗೆ ಎದ್ದಿದ ತಕ್ಷಣ ಜ್ಯೂಸ್ಗಳೆಲ್ಲ ಕುಡಿಯೋದ್ರಿಂದ ಸೊ ವೆಯ್ಟ್ ಲಾಸ್ಗೆ ತೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಸೊ ನಂದು ಕೂಡ ಇವಾಗ ಒಂದು ಸ್ವಲ್ಪ ವೆಯ್ಟ್ ಗೇನ್ ಆಗಿದೆ ಒಂದು ಮೂರ್ನಾಲ್ಕು ಕೆ ಜಿ ನಾನು ಜಾಸ್ತಿ ಆಗಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ ಸೊ ಸೊ ಹಾಗಾಗಿ ನಾನು ಇವಾಗ ನಂದು ವೆಯ್ಟ್ ಲಾಸ್ ಜರ್ನಿನ ಶುರು ಮಾಡಿದ್ದೀನಿ ಅಂತಾನೆ ಹೇಳ್ಬೋದು ಅದಕ್ಕೆ ನಾನು ಬೆಳಿಗ್ಗೆ ಟೈಮಲ್ಲಿ ಈ ತರ ಯಾವುದಾದ್ರೂ ಜ್ಯೂಸನ್ನು ಮಾಡ್ಕೊಂಡು ಕುಡಿತೀನಿ ಸೊ ಆ ಥರ ಮಾಡಿದಾಗ ನನ್ನ ಮಗಳಿಗೆ ನಾನು ಟೇಸ್ಟ್ ಮಾಡೋದಕ್ಕೆ ಅಂತ ಕೊಡ್ತಾ ಇದ್ದೆ ಸೊ ಅವಳಿಗೆ ಕೂಡ ಅಭ್ಯಾಸ ಆಗಲಿ ಸ್ಕಿನ್ಗೂ ಕೂಡ ಇದು ತುಂಬಾನೇ ಒಳ್ಳೇದಲ್ಲ ಸೊ ಹಾಗಾಗಿ ಸ್ವಲ್ಪ ನಾನು ಟೇಸ್ಟ್ ಮಾಡೋದಕ್ಕೆ ಕೊಟ್ಟಾಗ ಅವಳಿಗೆ ತುಂಬಾನೇ ಇಷ್ಟ ಆಗ್ತಾ ಇತ್ತು ಸೊ ಹಾಗಾಗಿ ಅವಳಿಗೆ ಕೂಡ ಇವಾಗ ಅಭ್ಯಾಸ ಆಗಿಬಿಟ್ಟಿದೆ ನಾನು ಜ್ಯೂಸ್ ಮಾಡಿಲ್ಲ ಅಂದರೂ ಕೂಡ ಪರವಾಗಿಲ್ಲ ಅವಳಾಗಿ ಅವಳೇ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದಾಳೆ ಇವಾಗ ಅಷ್ಟು ಅವಳಿಗೆ ಇಷ್ಟ ಆಗಿದೆ ಹಾಗೆ ಲಾಸ್ಟ್ ಟೈಮ್ ಊರಿಂದ ಅಮ್ಮ ಬಂದಿದ್ರಲ್ಲ ಸೊ ಅವಾಗ ನಾನು ನನ್ನ ಜೊತೆ ಅಮ್ಮಗೂ ಕೂಡ ಸೇರಿಸ್ಬಿಟ್ಟು ನಾನು ಜ್ಯೂಸ್ಗಳನ್ನು ಮಾಡ್ತಾಯಿದ್ದೆ ಅವಾಗ ಅಮ್ಮ ಕೂಡ ನಾ ಕುಡಿತಾ ಇದ್ರು ಸೊ ನನಗಿಂತ ಅಮ್ಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಕ್ತು ಸೊ ಕಂಟಿನ್ಯೂಸ್ ಆಗಿ ಹದಿನೈದರಿಂದ ಇಪ್ಪತ್ತು ದಿವಸದ ತನಕ ಕುಡಿತಾ ಇದ್ರಲ್ಲ ಸೊ ಅವರಿಗೆ ತುಂಬಾ ಚೆನ್ನಾಗಿ ಫ್ರೆಶ್ ಫೀಲ್ ಆಗ್ತಾಯಿತ್ತು ಅಂತ ಹೇಳ್ತಾ ಹೇಳ್ತಾಯಿದ್ರು ಇವಾಗ ಗೊತ್ತಿಲ್ಲ ಊರಿಗೆ ಹೋಗಿದ್ದಾರೆ ಏನ್ ಮಾಡ್ತಾರೋ ಏನಂತ ಅಂದ್ಬಿಟ್ಟು ಆದ್ರೆ ನಾನಂತೂ ಕಂಟಿನ್ಯೂಯಸ್ ಆಗಿ ಎರಡು ತಿಂಗಳಿಂದ ನಾನು ವಾರದಲ್ಲಿ ಒಂದು ಎರಡು ಅಥವಾ ಮೂರು ದಿವ್ಸ ಆದ್ರೂ ನಾನು ಈ ತರದ ಯಾವ್ದಾದ್ರೂ ಜ್ಯೂಸನ್ನು ಮಾಡ್ಕೊಂಡ್ಬಿಟ್ಟು ಕುಡಿತಾ ಇರ್ತೀನಿ ಹಾಗೆ ಅದ್ರ ಜೊತೆ ಫುಡ್ಡಲ್ಲಿ ಕೂಡ ಕಂಟ್ರೋಲ್ ಇರಬೇಕು ಮತ್ತೆ ಕರೆಕ್ಟ್ ಟೈಮಿಗೆ ನಾವು ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟನ ಮಾಡಬೇಕು ಹಾಗೆ ಊಟದಲ್ಲಿ ಕೂಡ ಸೊಪ್ಪು ಕಾಳು ತರಕಾರಿ ಅಂತೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿನೇ ಇರಬೇಕು ಈ ತರ ನೀವು ಮಾಡ್ಕೋತ ಬಂದ್ರೆ ಸೊ ಏನು ಎಕ್ಸ್ ಎಕ್ಸಸೈಸ್ ಮಾಡದೆ ಏನು ಡಯಟ್ ಆ ಥರ ಎಲ್ಲ ಏನು ಮಾಡಿದೆ ನೀವು ಆರಾಮಾಗಿ ನಿಮ್ಮದು ವೇಟನ್ನು ನೀವು ಕಡಿಮೆ ಮಾಡ್ಕೋಬೋದು ಒಟ್ಟಿಗೆ ಒಂದೇ ಸರ್ತಿ ನಾನು ಎಕ್ಸಸೈಸ್ ಮಾಡಿಬಿಟ್ಟು ಒಂದು ಐದಾರು ಕೆ ಜಿ ವೆಯ್ಟ್ ಕಡಿಮೆ ಮಾಡ್ತೀನಿ ಅಂತ ಅಂದರೆ ಆ ಥರ ನೀವು ಮಾಡ್ಬೋದು ಆದರೆ ಆ ಥರ ನಿಮ್ಮದು ಬಾಡಿಗೆ ತುಂಬಾ ಸೈಡ್ ಇಫೆಕ್ಟ್ ಆಗುತ್ತೆ ಮತ್ತು ನೀವು ಊಟ ಮಾಡೋದಕ್ಕೆ ತಿಂಡಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಮತ್ತೆ ಅದು ವೇಟ್ ಗೇನ್ ಆಗುತ್ತೆ ಸೊ ಆ ಥರ ಮಾಡೋಕ್ಕಿಂತ ನೀವು ಈ ಥರ ನಿಧಾನಕ್ಕೆ ನಿಮ್ಮದು ಫುಡ್ಡಲ್ಲಿ ನೀವೇ ಕಂಟ್ರೋಲ್ ಇಟ್ಕೊಂಡು ಕ್ವಾಂಟಿಟಿನ ಸ್ವಲ್ಪ ಕಡಿಮೆ ಮಾಡ್ಕೋತಾ ಮಾಡ್ಕೋತ ನೀವು ಮಾಡಿದ್ರೆ ಸೊ ಒಂದು ಎರಡು ಮೂರು ತಿಂಗಳಲ್ಲಿ ಮೇ ಬಿ ಒಂದು ಎರಡು ಮೂರು ಕೆ ಜಿನ ನೀವು ಆರಾಮಾಗಿ ಇಳಿಸ್ಬೋದು ನಿಮ್ಮದು ಜಾಸ್ತಿ ವೆಯ್ಟ್ ಆಗಿದ್ದೀರಾ ಅಂತ ಅಂದರೆ ಕಂಪಲ್ಸರಿ ನೀವು ಫುಲ್ ಡಯೆಟ್ ಮಾಡಿ ಎಕ್ಸಸೈಸ್ ಮಾಡಿ ಆ ಥರ ಕೂಡ ಮಾಡ್ಬೋದು ಸೊ ನಾನಂತೂ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ ಅಂತ ಅಂದರೆ ಸಾಕು ಇದೇ ಥರ ನಾನು ಮತ್ತೆ ವೆಯ್ಟನ್ನು ಕಡಿಮೆ ಮಾಡ್ಕೋತೀನಿ ಇವಾಗ ಡಿಶ್ ವಾಷರಲ್ಲಿ ಎಲ್ಲ ಪಾತ್ರೆಗಳೆಲ್ಲ ಜೋಡಿಸ್ಕೊತಾ ಇದ್ದೀನಿ ನಿನ್ನೆ ರಾತ್ರಿ ಕೂಡ ಪಾತ್ರೆಯನ್ನು ತೊಳೆದಿರಲಿಲ್ಲ ಸೊ ರಾತ್ರಿದು ಪಾತ್ರೆ ಬೆಳಗ್ಗೆ ತಿಂಡಿದ್ದು ಮತ್ತು ಜ್ಯೂಸ್ ಈ ಮಾಡಿರೋದು ಪಾತ್ರೆ ಈ ಥರ ಎಲ್ಲ ಜಾಸ್ತಿ ಪಾತ್ರೆಗಳು ಆಗಿದ್ದು ಅದಕ್ಕೆ ನಾನು ಎಲ್ಲ ಡಿಶ್ ವಾಷರ್ ಹಾಕಿಬಿಡೋಣ ಅಂತ ಅಂದ್ಬಿಟ್ಟು ಹಾಕ್ತಾ ಇದೀನಿ ಸೊ ಈ ತರ ನೀವು ಪಾತ್ರೆಗಳೆಲ್ಲ ನೀಟಾಗಿ ಜೋಡಿಸ್ಕೊಂಡ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ಪಾತ್ರೆಗಳೆಲ್ಲ ಹಾಕೋಬಹುದು ಸುಮಾರು ಒಂದು ಗಂಟೆ ಅನ್ನಷ್ಟರಲ್ಲಿ ನಿಮಗೆ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಡ್ರೈ ಮಾಡಿ ಕೊಡುತ್ತೆ ಸೊ ಈ ಗ್ಯಾಪ್ ಅಲ್ಲಿ ನೀವು ಬೇರೆ ಉಳಿದಿರುವಂತ ಎಲ್ಲ ಕೆಲಸ ಕೂಡ ಮಾಡ್ಕೋಬಹುದು ಇವತ್ತಂತೂ ಸಣ್ಣ ಪುಟ್ಟ ಕೆಲಸಗಳು ಅಂತ ಅಂದ್ಬಿಟ್ಟು ಇವತ್ತು ತುಂಬಾನೇ ಇದಾವೆ ಏನು ನೆಕ್ಸ್ಟ್ ವೀಕಿಂದ ಮಕ್ಕಳದು ಸ್ಕೂಲ್ ಕೂಡ ಸ್ಟಾರ್ಟ್ ಆಗುತ್ತೆ ಆಲ್ರೆಡಿ ನಾವು ಬುಕ್ಸ್ ಇತ್ತೆಲ್ಲ ಬಂದಿದ್ದೀವಿ ಇನ್ನೂ ಒಂದು ಸ್ವಲ್ಪ ಬುಕ್ಸ್ಗೆ ಕವರ್ ಹಾಕೋದಿದೆ ಅದನ್ನು ಕೂಡ ಇವತ್ತು ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಮಕ್ಕಳದು ಸ್ಕೂಲ್ ಬ್ಯಾಗ್ ಲಂಚ್ ಬಾಕ್ಸ್ ವಾಟರ್ ಬಾಟಲ್ ಈ ಥರ ಎಲ್ಲ ತೊಗೊಂಡು ಬರಬೇಕು ಈ ಥರ ಎಲ್ಲ ಕೂಡ ನಾವು ಈ ಸರ್ತಿ ಅಮೆಝಾನಲ್ಲಿ ಆರ್ಡ್ರ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಆಲ್ರೆಡಿ ನಾನು ನೋಡಿಬಿಟ್ಟು ಸೇವ್ ಮಾಡಿ ಇಟ್ಟಿದ್ದೀನಿ ಅಮೆಝಾನಲ್ಲಿ ಜಸ್ಟ್ ಇವಾಗ ಇನ್ನೊಂದು ಒಂದು ಸರ್ತಿ ಅವ್ರ ಪಪ್ಪಾಗಿ ಒಂದು ಸರ್ತಿ ತೋರಿಸ್ಬಿಟ್ಟು ಆರ್ಡ್ರ್ ಮಾಡಬೇಕು ಅಷ್ಟೇ ಮಕ್ಕಳದು ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಮಳೆ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಮಕ್ಕಳಿಗೆ ಕೂಡ ಡೇಲಿ ಬ್ಯಾಗಲ್ಲಿ ಒಂದು ಛತ್ರಿ ಅಂತೂ ಬೇಕೇ ಬೇಕು ಇಬ್ರಿಗೆ ಕೂಡ ಒಂದೊಂದು ಛತ್ರಿ ಬೇಕು ಸೊ ಹಾಗಾಗಿ ನಾವು ಲಾಸ್ಟ್ ಇಯರ್ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಒಂದು ನಾಲ್ಕರಿಂದ ಐದು ಛತ್ರಿನ ತೊಗೊಂಡಿದ್ವಿ ಆದರೆ ಅದರಲ್ಲಿ ಬರೀ ಒಂದೇ ಒಂದು ಛತ್ರಿ ಚೆನ್ನಾಗಿದೆ ಉಳಿದಿರೋವಂಥ ಎಲ್ಲ ಛತ್ರಿಗಳೆಲ್ಲ ಈ ಥರ ಹ್ಯಾಂಡಲ್ ಮುರಿದಿದೆ ಮತ್ತು ಒಳಗಡೆ ಸ್ವಲ್ಪ ಪಿನ್ ಏನಿದೆ ಅದು ಕೂಡ ಲೂಸ್ ಆಗಿದೆ ಅದನ್ನು ನಾನು ಹಾಗೆ ಎತ್ತಿಟ್ಟಿದೆ ಸೊ ಇವಾಗ ಅದನ್ನೆಲ್ಲ ಕೂಡ ತೆಗೆದುಬಿಟ್ಟು ನೋಡ್ತಾ ಇದ್ದೀನಿ ಏನಾದರೂ ಇವೇ ಛತ್ರಿ ರಿಪೇರಿ ಮಾಡೋರಿದ್ದರೆ ಸೊ ಇದನ್ನೇ ರಿಪೇರಿ ಮಾಡಿಸೋದು ಇಲ್ಲ ಆಗಲ್ಲ ಅಂತ ಅಂದರೆ ಮತ್ತು ನೆಕ್ಸ್ಟ್ ಇದನ್ನು ಕೂಡ ಅಮೆಝಾನಲ್ಲಿ ಆರ್ಡರ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ನಮ್ಮ ಮನೆಯವರು ಮನೆಯಲ್ಲೇ ಇದ್ರಲ್ಲ ಸೊ ಹಾಗಾಗಿ ಎಲ್ಲ ಒಂದು ಬ್ಯಾಗಲ್ಲಿ ಹಾಕಿಬಿಟ್ಟು ಕೊಟ್ಟಿದ್ದೀನಿ ಸೊ ಯಾರಾದರೂ ರೆಡಿ ಮಾಡೋರಿದ್ರೆ ಮಾಡಿಸ್ಕೊಂಡ್ ಬನ್ನಿ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಕೂಡ ಹೋಗಿದ್ದಾರೆ ಸೊ ತೊಗೊಂಡ್ಬಿಟ್ಟು ಅಷ್ಟರಲ್ಲಿ ನಾನು ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಇವತ್ತು ಮಧ್ಯಾಹ್ನ ಅಡುಗೆ ಬಂದುಬಿಟ್ಟು ಧಪಾಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಮ್ಮದು ಉತ್ತರ ಕರ್ನಾಟಕದ ಸ್ಪೆಷಲ್ ಧಪಾಟಿ ಬದನೇಕ ಎಣ್ಣೆಗೆ ಪಲ್ಯ ಮತ್ತು ಅದ್ರ ಜೊತೆ ಒಂದು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಇವಾಗ ಧಪಾಟಿ ಹಿಟ್ಟಿದ್ದು ಇದು ಊರಲ್ಲಿ ಮಾಡಿಸ್ಕೊಂಡು ತೊಗೊಂಡ್ ಬಂದಿರುವಂತಹ ಹಿಟ್ಟಿದು ಸೊ ಅಮ್ಮ ಎಲ್ಲಾ ತರದ್ದು ಕಾಳು ಬೇಳೆ ಎಲ್ಲ ಹಾಕ್ಬಿಟ್ಟು ಗಿಡ್ನಿಲಿ ಬಿಸ್ಕೊಂಡ್ ಬರ್ತಾರೆ ಇದು ತುಂಬಾನೇ ಚೆನ್ನಾಗಿರುತ್ತೆ ಇದನ್ನ ಧಪಾಟಿ ಅಥವಾ ತಲಿಪಿಟ್ಟು ಬೇಕಾದ್ರೂ ಮಾಡಬಹುದು ಸೊ ಇವತ್ತು ಎಲ್ಲರೂ ಕೂಡ ಮನೇಲಿನೇ ಇದ್ದಾರಲ್ಲ ಸೊ ಹಾಗಾಗಿ ಸ್ಪೆಷಲ್ ಮಧ್ಯಾಹ್ನ ಲಂಚ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದೀನಿ ನೋಡಿ ಇಲ್ಲಿ ಅರ್ಧ ಬೌಲಷ್ಟು ನಾನು ಆ ಹಿಟ್ಟನ್ನ ತಗೊಂಡಿದ್ದೀನಿ ಅದಕ್ಕೆ ನಾನು ಮೊದಲು ಮಿಕ್ಸರ್ ಜಾರಲ್ಲಿ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಜೀರಿಗೆ ಅಜ್ಜಿ ಇದನ್ನೆಲ್ಲ ಹಾಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ಆ್ಯಡ್ ಮಾಡಿದ್ದೀನಿ ಹಾಗೆ ಅದ್ರ ಜೊತೆ ಮತ್ತೆ ಸ್ವಲ್ಪ ಇನ್ನೂ ಇನ್ನೊಂದ್ ಸ್ವಲ್ಪ ಖಾರದ ಪುಡಿ ಮತ್ತೆ ರುಚಿಗೆ ತಕ್ಕ ಉಪ್ಪು ಮತ್ತೆ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಇದು ನಾರ್ಮಲಿ ಚಪಾತಿ ಹಿಟ್ಟಕ್ಕಿಂತ ಇದು ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಆಗಿ ಇರಬೇಕು ನೋಡಿ ಈ ಅದಕ್ಕೆ ನಾನು ಇದನ್ನು ಕಲಿಸ್ಕೊಂಡು ಒಂದು ಮಿನಿಮಮ್ ಒಂದು ಮೂರಿಂದ ನಾಲ್ಕು ಗಂಟೆ ತನಕ ಹಿಟ್ಟನ್ನು ರೆಸ್ಟ್ ಆಗೋದಕ್ಕೆ ಇಡೋಣ ಫಸ್ಟಿಗೆ ನಾನು ಇದನ್ನೇ ಬಿಟ್ಟು ಇಡ್ತಾ ಇದ್ದೀನಿ ಪಲ್ಯಗಳೆಲ್ಲ ಮಾಡೋಷ್ಟಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿರುತ್ತೆ ಇಲ್ಲಿ ನನ್ನ ಮಗ ತಳಗಡೆ ಆಟ ಆಡ್ತಾ ಇದ್ದಾನೆ ತುಂಬ ಜನ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ ಇವಾಗಂತ ಅವನಿಗೆ ಸೊ ಆರಾಮಾಗಿ ಬೆಳಗ್ಗೆ ಟೈಮಲ್ಲಿ ಒಂದು ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ಆಟ ಆಡ್ತಾನೆ ನೆಕ್ಸ್ಟ್ ಇವಾಗ ಬದನೆಕಾಯಿದು ಎಣ್ಣೆಗೆ ಪಲ್ಯ ಮಾಡೋಣ ಅದಕ್ಕೆ ನಾನು ಮೀಡಿಯಮ್ ಸೈಜ್ ಒಂದು ಮೂರು ಬದನೆಕಾಯನ್ನ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ ಇವಾಗ ಇನ್ನು ಒಂದು ಪ್ಲೇಟಲ್ಲಿ ಅಲ್ಲಿ ಒಂದು ಅರ್ಧ ಬೌಲ್ ಅಷ್ಟು ಹುರಿದು ಪುಡಿ ಮಾಡಿ ಇಟ್ಕೊಂಡಂತ ಶೇಂಗಾ ಪೌಡರ್ ಅದಕ್ಕೆ ಒಂದು ಅರ್ಧ ಟೀ ಅಷ್ಟು ಅರ್ಶಿಣ ಮತ್ತು ಮಸಾಲ ಖಾರ ಹಾಕ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಅಷ್ಟು ಖಾರ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ನೀವು ಮಸಾಲ ಖಾರನ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಸಕ್ಕರೆ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇದನ್ನು ಕಲಿಸ್ಕೋತಾ ಇದ್ದೀನಿ ಅಲ್ಲಿ ಇದನ್ನು ನೀವು ಕಲಿಸ್ಬೇಕಾದ್ರೆ ಇದಕ್ಕೆ ನೀವು ನೀರೇತೇನು ಹಾಕೋಂಗಿಲ್ಲ ಹಾಕಂಗಿಲ್ಲ ನೀರು ಬದಲಾಗಿ ಎಣ್ಣೆನೆ ಹಾಕಿಬಿಟ್ಟು ಕಲಿಸ್ಕೊಳ್ಳಿ ನೋಡಿ ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ಮಸಾಲೆ ಇವಾಗ ರೆಡಿಯಾಗಿದೆ ಬದನೆಕಾಯಿ ಕೂಡ ನಾನು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದೆ ಸೊ ಇವಾಗ ಬದನೇಕಾಯಲ್ಲಿ ಈ ಮಸಾಲಾನ ತುಂಬ್ಕೊಳ್ಳೋಣ ತುಂಬಾ ಸಿಂಪಲ್ ಮೆಥಡ್ ಇದೆ ಬೇಗನೆ ಆಗುತ್ತೆ ನಿಮಗೆ ಸೊ ಈ ಮೆಥಡಲ್ಲಿ ನೀವು ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ನಿಮ್ಮ ಹತ್ರ ಮಸಾಲಾ ಖಾರ ಇಲ್ಲ ಅಂದರೆ ನೀವು ಅದ್ರ ಬದಲಾಗಿ ಖಾರದ ಪುಡಿ ಸ್ವಲ್ಪ ಧನಿಯಾ ಪೌಡರ್ ಮತ್ತು ಸ್ವಲ್ಪ ಗರಂ ಮಸಾಲಾನ ಹಾಕೊಂಡು ಬಿಟ್ಟು ಕೂಡ ಮಾಡ್ಕೋಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಥರ ನೀವು ಸರ್ತಿ ಸಿಂಪಲ್ಲಾಗಿ ಮಾಡಿ ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನಾನು ಮೂರು ಬದನೇಕಾಯಲ್ಲಿ ಎಲ್ಲ ಮಸಾಲೆ ಎಲ್ಲ ತುಂಬ್ಕೊಂಡಿದ್ದೀನಿ ಸೊ ಉಳ್ದಿರೋಂಥ ಮಸಾಲೆ ಎಲ್ಲ ಏನಿದೆ ಅದನ್ನು ನಾನು ಒಗ್ಗರಣೆಯಲ್ಲಿ ಹಾಕ್ಕೋತೀನಿ ಇವಾಗ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಗ್ಯಾಸ್ ಮೇಲೆ ಕಡೆಯನ್ನು ಇಟ್ಟಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಜೀರಿಗೆ ಒಂದೇ ಒಂದು ಚಿಟಕಿಯಷ್ಟು ಹಿಂಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ಲೈಸಲ್ಲಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ ನಾನಿಲ್ಲಿ ಮೀಡಿಯಮ್ ಸೈಜ್ ಒಂದು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಅದ್ರ ಜೊತೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಲೈಟಾಗಿ ಫ್ರೈ ಮಾಡಿ ಅದಾದ ನಂತರ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಹಾಕೊಂಡಿದ್ದೀನಿ ಹಾಗೆ ಟೊಮೆಟೊ ಜೊತೆಯೇ ಸ್ವಲ್ಪ ಅದಕ್ಕೆ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಈರುಳ್ಳಿ ಮತ್ತು ಟೊಮೆಟೊಗೂ ಕೂಡ ಸ್ವಲ್ಪ ಮಸಾಲ ಫ್ಲೇವರ್ ಬರಲಿ ಅಂತ ಅಂದ್ಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಇವಾಗ ನಾವು ರೆಡಿ ಮಾಡಿಟ್ಕೊಂಡಂಥ ಬದನೆಕಾಯಿ ಉಳ್ದಿರೋ ಅಂತ ಮಸಾಲ ಮತ್ತೆ ನಾನು ಎಕ್ಸ್ಟ್ರಾ ಒಂದು ಎರಡು ಬದನೆಕಾಯಿನ ಈ ಥರ ಸಣ್ಣ ಪೀಸಸಲ್ಲಿ ಸ್ಲೈಸ್ ಮಾಡಿ ಹಾಕೋತಾ ಇದ್ದೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ಮಕ್ಕಳು ಬದ್ನೇಕಾಯಿ ಎಣ್ಣೆಗೆ ತಿನ್ನೋದಿಲ್ಲ ಸೊ ಅದ್ರ ಬದಲಾಗಿ ಅದ್ರದ್ದು ಗ್ರೇವಿ ಮತ್ತು ಈ ಥರ ಹೋಲ್ಡ್ ಮಾಡಿರುವಂಥ ಬದ್ನೆಕಾಯಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಸೊ ಹಾಗಾಗಿ ಅವರಿಗೆ ಅಂತ ಅಂದ್ಬಿಟ್ಟು ನಾನು ಎಕ್ಸ್ಟ್ರಾ ಆ ಥರ ಎರಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ ಫುಲ್ ಲೋಲಿನೇ ಇಟ್ಬಿಟ್ಟು ಇವಾಗ ಬೇಯಿಸೋಣ ಹಾಗೆ ಒಂದು ಚಿಕ್ಕ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಮತ್ತೆ ಒಂದು ಐದು ನಿಮಿಷ ಆದ ನಂತರ ಮತ್ತೆ ಲಿಡ್ಡನ್ನು ತೆಗೆದುಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ನಿಮಗೆ ಇನ್ನೂ ಒಂದು ಸ್ವಲ್ಪ ಇದಕ್ಕೆ ನೀರು ಬೇಕು ಅಂತ ಅನಿಸಿದಾಗ ಮತ್ತೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಸೊ ನೋಡಿ ನಾನಿಲ್ಲಿ ಒಂದು ಐದು ನಿಮಿಷ ಆದ ನಂತರ ಇನ್ನೂ ಒಂದು ಸತಿ ಪ್ಲೇಟನ್ನು ತೆಗೆದು ಇವಾಗ ಚೆನ್ನಾಗಿ ಇನ್ನೊಂದ್ಸತ ಮಿಕ್ಸ್ ಮಾಡಿ ಇವಾಗ ಮತ್ತೆ ಇದನ್ನ ಬೇಯಿಸ್ತಾ ಇದ್ದೀನಿ ಸೊ ಮಿನಿಮಮ್ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ನಿಮ್ಗೆ ಇದು ಪಲ್ಯ ರೆಡಿ ಆ ಕಡೆ ಬದ್ನೇಕಾಯ ಪಲ್ಯ ರೆಡಿ ಆಗೋಷ್ಟರಲ್ಲಿ ನೆಕ್ಸ್ಟ್ ಈ ಕಡೆ ಒಂದು ಪಲ್ಯನ ಮಾಡ್ಕೊಳ್ಳೋಣ ನಾನು ಕಡಲೆ ಬೇಳೆನ ಬೆಳಿಗ್ಗೆನೆ ನೆನೆಸಿಟ್ಟಿದ್ದೆ ಮಿನಿಮಮ್ ಒಂದು ಮೂರಿಂದ ನಾಲ್ಕು ಗಂಟೆ ಆದ್ರೂ ಕಡಲೆ ಬೇಳೆನ ನೆನೆಸ್ಬೇಕು ಇವಾಗ ಒಂದು ಚಿಕ್ಕ ಮಿಕ್ಸರ್ ಜಾರ್ಗೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಖಾರ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಹಸಿ ಮೆಣಸಿನಕಾಯಿ ಮತ್ತೆ ಒಂದು ಸ್ವಲ್ಪ ಕರಿಬೇವನ್ನ ಹಾಕೋತಾ ಇದ್ದೀನಿ ಈ ತರ ಕರಿಬೇವು ಹಾಕೊಳ್ಳೋದ್ರಿಂದ ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ ಒಗ್ಗರಣೆ ತೆಲ್ಲ ಹಾಕಿದ್ರೆ ಮಕ್ಕಳು ತೆಗೆದು ಬಿಡ್ತಾರೆ ಸೊ ಹಾಗಾಗಿ ನಾನು ಈ ತರ ರುಬ್ಬೋವಾಗಾನೆ ಹಾಕ್ತಾ ಇದೀನಿ ಮತ್ತೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ಒಂದು ಸ್ವಲ್ಪ ಬಿಳಿ ಎಳ್ಳು ಮತ್ತೆ ಒಂದು ಸ್ವಲ್ಪ ಅಜ್ವಾಯನ್ ಹಾಕೊಂಡ್ ಹಾಕೊಂಡ್ಬಿಟ್ಟು ಇದನ್ನ ರುಬ್ಕೋತಾ ಇದ್ದೀನಿ ನೀರೆತೇನು ಹಾಕೋದು ಬೇಡ ಜಸ್ಟ್ ಬರೀ ಈ ಥರ ಸ್ಮೂತಾಗಿ ರುಬ್ಕೊಂಡ್ಬಿಟ್ಟು ಒಂದು ಪ್ಲೇಟಲ್ಲಿ ಇಡೋಣ ನೆಕ್ಸ್ಟ್ ಇವಾಗ ಅದೇ ಮಿಕ್ಸರ್ ಜಾರ್ಗೆ ಬೇಳೆನ ಹಾಕೋತಾ ಇದ್ದೀನಿ ಬರೀ ಬೇಳೆ ಅಷ್ಟೇ ಹಾಕ್ಕೊಳ್ಳಿ ನೀರು ಹಾಕ್ಕೊಳಂಗಿಲ್ಲ ನೀವು ಸೊ ಆದಷ್ಟು ಹಾಕದೇನೆ ಕಡಲೆ ಬೇಳೆನ ರುಬ್ಕೋಬೇಕು ತುಂಬ ಸ್ಮೂತಾಗಿ ಇದನ್ನು ರುಬ್ಬಂಗಿಲ್ಲ ನಾರ್ಮಲಿ ನೀವು ವಡಾಯ್ತಲ್ಲ ಮಾಡಬೇಕಾದ್ರೆ ಯಾವ ಹದಕ್ಕೆ ರುಬ್ಕೋತೀರ ನೋಡಿ ಸೇಮ್ ಅದೇ ಹದಕ್ಕೆ ರುಬ್ಕೊಳ್ಳಿ ಒಂದೊಂದು ಕಡಲೆಬೇಳೆ ನಿಮಗೆ ಮಧ್ಯದಲ್ಲಿ ಹಾಗೆ ಇದ್ರೂ ಕೂಡ ಪರವಾಗಿಲ್ಲ ಚೆನ್ನಾಗಿರುತ್ತೆ ನೋಡಿ ಒಂದು ಬ್ಯಾಚ್ ನಾನು ಈ ತರ ರುಬ್ಕೊಂಡಿದ್ದಾಗಿದೆ ಸೊ ಇವಾಗ ನೆಕ್ಸ್ಟ್ ಉಳ್ದಿರುವಂತಹ ಕಡಲೆ ಕೂಡ ನಾನು ಇದರಲ್ಲಿ ಬಿಟ್ಟು ರುಬ್ಕೊತೀನಿ ಸೊ ನನ್ನ ಮಗ ಕೂಡ ತಳಗಡೆ ಅವರು ಫ್ರೆಂಡ್ ಜೊತೆ ಆಟ ಆಡ್ತಾ ಇದ್ದಾನೆ ನನ್ನ ಮಗಳು ಕೂಡ ಎಷ್ಟೋ ತನಕ ಓದ್ಕೋತ ಕೂತಿದ್ರು ಇವಾಗ ಅವಳ ಜೊತೆ ಯಾರು ಕೂಡ ಟೈಮ್ ಸ್ಪೆಂಡ್ ಮಾಡೋರಿಲ್ಲ ನಾನು ಕೂಡ ಅಡಿಗೆ ಮನೆಯಲ್ಲಿ ಬ್ಯುಸಿ ಇರೋದ್ರಿಂದ ಇಲ್ಲೇ ಬಂದು ನನ್ನ ಜೊತೆನೆ ಕೂತ್ಕೊಂಡು ಮಾತಾಡ್ತಾ ಇದ್ದಾಳೆ ಅವಳು ಕೂಡ ಈ ತರ ಬಂದು ಕೂತಾಗ ನನ್ಗ ಕೂಡ ಕಂಪ್ನಿ ಆಗುತ್ತೆ ಸೊ ಅವಳ ಜೊತೆ ಮಾತಾಡ್ತಾ ಮಾತಾಡ್ತಾ ಹಾಗೆ ನಂದು ಕೂಡ ನಾನು ಕೆಲಸನ ಮಾಡ್ಕೋತೀನಿ ಕಡಲೆ ಬೆಳೆಗೆ ಆದಮೇಲೆ ಇವಾಗ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಒಂದೇ ಒಂದು ಚಿಟಕಿಯಷ್ಟು ಹಿಂಗೆ ಹಾಕ್ಕೊಂಡಿದ್ದೀನಿ ಮತ್ತು ನಾವು ರುಬ್ಬಿರುವಂಥ ಹಸಿ ಮೆಣಸಿನಕೆ ಪೇಸ್ಟ್ ಮತ್ತು ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಹಸಿ ಕರಿಬೇವನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿಣನ ಹಾಕೋತಾ ಇದ್ದೀನಿ ಇದಕ್ಕೂ ಬೇರೆ ಯಾವುದೇ ಏನು ಮಸಾಲ ಹಾಕೋಂಗಿಲ್ಲ ನೀವು ಬರೀ ಇಷ್ಟೇ ಮಸಾಲಾನ ಹಾಕೊಂಡ್ಬಿಟ್ಟು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಮಸಾಲೆ ಎಲ್ಲ ಸ್ವಲ್ಪ ಹಸಿ ಹಸಿವಾಸನೆಲ್ಲ ಹೋದ್ಮೇಲೆ ಇವಾಗ ರುಬ್ಬಿರುವಂತಹ ಕಡಲೆಬೇಳೆ ಏನಿದೆ ಅದನ್ನು ಹಾಕೋತಾ ಇದ್ದೀನಿ ಹಾಗೆ ಇದ್ರ ಜೊತೆ ರುಚಿಗೆ ತಕ್ಕ ಸ್ಟುಪ್ಪು ಕೂಡ ಹಾಕೋತಾ ಇದ್ದೀನಿ ನಿಮಗೆ ಇದಕ್ಕೆ ಸ್ವಲ್ಪ ಸ್ವೀಟ್ನೆಸ್ ಬೇಕಂದ್ರೆ ನೀವು ಈ ಟೈಮಲ್ಲಿ ಸ್ವಲ್ಪ ಸಕ್ಕರೆ ಅಥವಾ ಸ್ವಲ್ಪ ಬೆಲ್ಲನ ಹಾಕೋಬಹುದು ಆದರೆ ಖಾರ ಖಾರವಾಗಿ ಇದ್ರೇ ಇದು ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡಿಬಿಟ್ಟು ಜಸ್ಟ್ ಬರೀ ಇವಾಗ ಇದನ್ನೆಲ್ಲ ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಸ್ಟಾರ್ಟಿಂಗಲ್ಲಿ ಇದು ತುಂಬಾ ಗಟ್ಟಿಯಾಗಿದೆ ನಿಮಗೆ ಫುಲ್ ಗ್ರೇವಿ ಥರ ಅನ್ನಿಸ್ತಾ ಇದೆ ಆದರೆ ನೀವು ಒಂದು ಹತ್ತು ಹದಿನೈದು ನಿಮಿಷ ಕಂಟಿನ್ಯೂಯಸ್ ಆಗಿ ನೀವು ಅದನ್ನು ಇದೇ ಥರ ಹುರಿದ್ರೆ ಫುಲ್ ನಿಮಗೆ ಇದು ಡ್ರೈ ಆಗಿಬಿಡುತ್ತೆ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಮೇಲೆ ಫುಲ್ ಡ್ರೈ ಆಗುತ್ತೆ ಇದು ಸೊ ಅವಾಗ ನಿಮಗೆ ಇದು ಪಲ್ಯ ರೆಡಿ ಆಗುತ್ತೆ ಇದು ಪಲ್ಯ ಬಂದ್ಬಿಟ್ಟು ಎಸ್ಪೆಷಲಿ ಧಪಾಟಿ ಜೊತೆ ಅಂತೂ ನಮ್ಮ ಮನೆ ಕಡೆ ಎಲ್ಲರೂ ಮಾಡ್ತಾರೆ ಕಂಪಲ್ಸರಿ ಇರಲೇಬೇಕು ಎಸ್ಪೆಷಲಿ ಇದು ಪಲ್ಯ ನನ್ನ ಮಗಳಿಗೆ ತುಂಬಾ ಇಷ್ಟ ಆಗುತ್ತೆ ಮೂರಿಂದ ನಾಲ್ಕು ದಿವಸ ತನಕ ಈ ಪಲ್ಯನ ನೀವು ಇಟ್ಕೊಂಡು ಬಿಟ್ಟು ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಇಷ್ಟು ಉದುರು ಆಗೋವರೆಗೂ ನೀವು ಇದನ್ನ ಹುರ್ಕೋಬೇಕು ಕೊನೆಯಲ್ಲಿ ಇನ್ನೇನು ರೆಡಿ ಆಗಿದೆ ಗ್ಯಾಸ್ ಆಫ್ ಮಾಡ್ತೀರಾ ಅನ್ನೋ ಟೈಮಲ್ಲಿ ನಾನು ಒಂದು ಅರ್ಧ ಹೋಳಷ್ಟು ಲಿಂಬೆ ಹಣ್ಣಿನ ರಸನ ಹಿಂಡ್ಕೋತಾ ಇದ್ದೀನಿ ಇದನ್ನು ಸ್ಕಿಪ್ ಮಾಡದೆ ಹಿಂಡ್ಕೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಆಮೇಲೆ ಗ್ಯಾಸ್ ಆಫ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಏನಾದರೂ ಇದಕ್ಕೆ ಉಪ್ಪು ಖಾರ ಕಡಿಮೆ ಅನಿಸಿದ್ರೆ ಮತ್ತೆ ನೀವು ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಸ್ಟಾರ್ಟಿಂಗಲ್ಲಿನೇ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ಬಿಟ್ಟು ಮಾಡ್ಕೊಳ್ಳಿ ಖಾರ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಅಷ್ಟರಲ್ಲಿ ಈ ಕಡೆ ಬದ್ನೆಕಾಯಿ ಪಲ್ಯ ಕೂಡ ರೆಡಿಯಾಗಿದೆ ಸೊ ಕೊನೆಯಲ್ಲಿ ನಾನು ಸ್ವಲ್ಪ ಫ್ರೆಶ್ ಕೊತ್ತಂಬರಿನ ಹಾಕ್ಕೊಂಡ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಸೊ ಬದ್ನೆಕಾಯಿ ಪಲ್ಯ ಮತ್ತು ನಮ್ಮದು ಕಡಲೆ ಬೇಳೆಯದು ಪುರ್ನೋಳಿ ಒಣಗಿ ಕೂಡ ರೆಡಿ ಆಯಿತು ಸೊ ಎರಡು ಪಲ್ಯತೆಲ್ಲ ರೆಡಿಯಾಗಿದೆ ಸೊ ಹಿಟ್ಟು ಕೂಡ ನೋಡಿ ನಾನು ಎರಡು ಮೂರು ಗಂಟೆ ತನಕ ಇದನ್ನು ನೆನೆಯೋದಕ್ಕೆ ಇಟ್ಟಿದೆ ಸೊ ಚೆನ್ನಾಗಿ ಹಿಟ್ಟು ಕೂಡ ನೆನೆದಿದೆ ಇನ್ನೊಂದ್ಸರ್ತಿ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಇನ್ನೊಂದು ಸರ್ತಿ ನಾನು ಇದ್ದೀನಿ ಹಿಟ್ಟು ನಿಮ್ಮದು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ನಿಮ್ಮದು ದಪಾಟಿ ಬಂದ್ಬಿಟ್ಟು ಸಾಫ್ಟಾಗಿ ಆಗುತ್ತೆ ಮೀಡಿಯಮ್ ಸೈಜು ಉಳ್ಳೇನ ಮಾಡ್ಕೋತಾ ಇದ್ದೀನಿ ಫಸ್ಟಿಗೆ ನಾನು ಎಲ್ಲ ಪಲ್ಯಗಳೆಲ್ಲ ಮಾಡಿ ಇಟ್ಬಿಟ್ಟು ಕೊನೆಯಲ್ಲಿ ಇವಾಗ ನಾನಿಲ್ಲಿ ಧಪಾಟಿನ ಮಾಡ್ತಾ ಇದ್ದೀನಿ ನಾರ್ಮಲಿನ ಒಬ್ಬಟ್ಟೆಲ್ಲ ಮಾಡೋದಕ್ಕೆ ಯಾವ ಪೇಪರನ್ನು ಯೂಸ್ ಮಾಡ್ತೀರೋ ಅದನ್ನೇ ತೊಗೊಳ್ಳಿ ಸೊ ನನ್ನ ಹತ್ರ ಬಟರ್ ಪೇಪರ್ ಇತ್ತು ಸೊ ಹಾಗಾಗಿ ಬಟರ್ ಪೇಪರ್ ಮೇಲಿಂದ ನಾನು ಸ್ವಲ್ಪ ಎಣ್ಣೆ ಬಿಟ್ಟಿದ್ದನ್ನು ಲಟ್ಟಿಸ್ಕೋತಾ ಇದ್ದೀನಿ ನೀವು ಎಷ್ಟು ತಳಗಬೇಕು ಅಷ್ಟು ತೆಳಗ ನೀವು ಇದನ್ನು ಮಾಡ್ಕೋಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಇದು ಆದರೆ ಹಿಟ್ಟು ಮಾತ್ರ ಚೆನ್ನಾಗಿ ನೆನಿಬೇಕು ಅಷ್ಟೇ ಹಾಗೆ ಪಕ್ಕದಲ್ಲಿ ನಾನು ಗ್ಯಾಸ್ ಮೇಲೆ ತವಾ ಕೂಡ ಬಿಸಿಗಿಟ್ಟಿದ್ದೆ ಸೊ ತವಾಕೂ ಕೂಡ ಸ್ವಲ್ಪ ಎಣ್ಣೆ ಬಿಟ್ಟು ಇದನ್ನು ಇದ್ದೀನಿ ಈಸಿಯಾಗಿ ಬರುತ್ತೆ ನಿಮಗೆ ಎಲ್ಲಿ ಒಂದು ಸ್ವಲ್ಪ ಕೂಡ ಅಂಟ್ಕೊಳ್ಳೋದಿಲ್ಲ ಸೊ ನೀಟಾಗಿ ಬರುತ್ತೆ ಗ್ಯಾಸ್ ಫ್ಲೇಮ್ ಸ್ವಲ್ಪ ಹೈ ಟೇಮ್ಲಿನೇ ಇಟ್ಕೊಂಡು ಇದನ್ನು ಎರಡೂ ಸೈಡಿಂದ ಬೇಯಿಸಿದ್ರೆ ಸೊ ನಮ್ಮದು ಬಿಸಿ ಬಿಸಿಯಾಗಿರುವಂತಹ ಧಪಾಟಿ ಕೂಡ ರೆಡಿ ಆಯಿತು ಸೊ ಅಡುಗೆ ಎಲ್ಲ ಕಂಪ್ಲೀಟ್ ಆಗಿದೆ ಎಲ್ಲರಿಗೂ ಕೂಡ ತುಂಬಾ ಹಶ್ವಾಗಿದೆ ಇವಾಗ ನಾವೆಲ್ಲರೂ ಕೂಡ ಜೊತೆಯೇ ಕುತ್ಕೊಂಡು ಊಟ ಮಾಡ್ತೀವಿ ಹಾಗೆ ಈ ವಿಡಿಯೋ ಕೂಡ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಇವತ್ತಿಂದ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಸೆಷನಲ್ಲಿ ತಿಳಿಸಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಚಾನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗೇ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಮತ್ತು